ಶ್ರೀಮತಿ ಸೌಮ್ಯ ರೆಡ್ಡಿಯವರೇ, ನಮ್ಮ ಪಕ್ಷದ ಇತರ ಎಲ್ಲ ಮುಖಂಡರುಗಳೇ, ಎಲ್ಲ ಆತ್ಮೀಯ ಮತದಾರ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಈ ಕ್ಷೇತ್ರ ಜಯನಗರ ರಾಮಲಿಂಗ ರೆಡ್ಡಿಯವರು ಸ್ಪರ್ಧೆ ಮಾಡಿದ್ದಂತ ಗೆದ್ದಿದ್ದಂತ ಕ್ಷೇತ್ರ, ಸೌಮ್ಯ ರೆಡ್ಡಿಯವರು ಗೆದ್ದಿದ್ದಂತ ಕ್ಷೇತ್ರ, 5 ವರ್ಷಗಳ ಕಾಲ ಸೌಮ್ಯ ರೆಡ್ಡಿಯವರು ಈ ಕ್ಷೇತ್ರದ ಶಾಸಕರಾಗಿ ಉತ್ತಮವಾದ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ದಾರೆ, ಈ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದಾರೆ. ಅವರು ಕ್ರಿಯಾಶೀಲರಾಗಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಅವರನ್ನ ಗೆಲ್ಲಿಸಿದ್ರಿ, ಆದರೆ ಕೌಂಟಿಂಗ್ ನಲ್ಲಿ ಮೋಸ ನಡೆದು ಅವರು ಸೋಲನ್ನ ಅನುಭವಿಸಬೇಕಾಗಿತ್ತು. ಈಗ ಕೋರ್ಟ್ಗೆ ಕೇಸ್ ಹಾಕಿದ್ದಾರೆ, ಕೋರ್ಟ್ ನಲ್ಲಿ ಅವರಿಗೆ ಅವ್ರ ಪರವಾಗಿ ಜಯ ಸಿಕ್ಕೇ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಈಗ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಏನು ಕೇಳ್ತಾ ಇದ್ದಾರೆ, ನೀವು ಅವರಿಗೆ ಪ್ರಶ್ನೆಯನ್ನ ಕೇಳಬೇಕು. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ, ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ, 15ನೇ ಹಣಕಾಸು ಆಯೋಗದಿಂದ ಆಯೋಗದಲ್ಲಿ ಶಿಫಾರಸು ಮಾಡಿದಂತ ಶಿಫಾರಸುಗಳನ್ನ ಕೇಂದ್ರ ಸರ್ಕಾರ ಕೊಡದೆ ಅನ್ಯಾಯ ಮಾಡಿದೆ. ಬರಗಾಲದ ಕರ್ನಾಟಕದಲ್ಲಿ ಇವತ್ತು ಬರಗಾಲ ಇದ್ರೂ ಕೂಡ ಬರಗಾಲಕ್ಕೆ ಪರಿಹಾರವನ್ನ ಕೊಟ್ಟಿಲ್ಲ. ಮೇಕೆದಾಟು ಯೋಜನೆಗೆ ಅನುಮತಿಯನ್ನ ಕೊಟ್ಟಿಲ್ಲ. ನೀವು 5 ವರ್ಷಗಳಿಂದ ಲೋಕಸಭಾ ಸದಸ್ಯರಾಗಿದ್ದೀರಿ, ಒಂದಿನಾದರೂ ಕೂಡ ಕೇಳಿದ್ದೀರಾ? ಈ ಪ್ರಶ್ನೆಯನ್ನು ನೀವು ಕೇಳಿದ್ರೆ ಯಾವತ್ತಾರ ಒಂದಿನ ಪ್ರಶ್ನೆ ಕೇಳಿದಾರ? ಮತ್ತೆ ಇವರಿಗೆ ಓಟ್ ಕೇಳ್ತಕ್ಕಂತ ನೈತಿಕತೆ ಹೇಗಿದೆ? ನೈತಿಕತೆ ಇಲ್ಲ ಅವರಿಗೆ. ಕರ್ನಾಟಕಕ್ಕೆ ಅನ್ಯಾಯ ಆಯ್ತಾ ಇದ್ರು ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಳಿತಾ ಇರ್ತಕ್ಕಂತ ತೇಜಸ್ವಿ ಸೂರ್ಯ, ನಿಮಗೆ ಮತ ಕೇಳಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಅವರಿಗೆ. ಅದಕ್ಕೋಸ್ಕರ ಜಯನಗರದ ಮತದಾರರಲ್ಲಿ ನಾನು ಮನವಿಯನ್ನ ಮಾಡುತ್ತೇನೆ, ದಯಮಾಡಿ ಈ ಬಾರಿ ಸೌಮ್ಯ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು. ನೀವು ಇವರು ಲೋಕಸಭೆಗೆ ಹೋದ್ರೆ ನಮಗೆ ನಮ್ಮ ಸರ್ಕಾರಕ್ಕೆ ಆಗತಕ್ಕಂಥ ಅನ್ಯಾಯವನ್ನ ಪ್ರಶ್ನೆ ಮಾಡೋದಷ್ಟೇ ಅಲ್ಲ, ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅದಕ್ಕೋಸ್ಕರ, ಯಾಕಂದ್ರೆ ಅವರು ನಾನು ಎಮ್ಮೆಲ್ಎ ಅದ್ದಾಗ ನೋಡಿದ್ದೆ, ಇವರ ಕರ್ತವ್ಯವನ್ನು ಹೇಗೆ ನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿದ್ದೆ. ಅವರು ವಿಧಾನಸಭೆ ಒಳಗಡೆ ಮತ್ತು ಹೊರಗಡೆ ಬಹಳ ಸಕ್ರಿಯವಾಗಿ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ರಾಮಲಿಂಗ ರೆಡ್ಡಿ ಈ ಕ್ಷೇತ್ರದ ಎಮ್ಮೆಲ್ಎ ಆದ್ದೇವರು ಕೂಡ
ಇಡೀ ಬೆಂಗಳೂರು ನಗರದ ಅಭಿವೃದ್ಧಿ ರಾಮಲಿಂಗ ರೆಡ್ಡಿಯವರು ಬಯಸಿದ್ದಾರೆ. ಆ ದಿಕ್ಕಿನಲ್ಲಿ ಜಯನಗರದ ಅಭಿವೃದ್ಧಿ ಆಗ್ಬೇಕಂದ್ರೆ ಸೌಮ್ಯ ರೆಡ್ಡಿಯವರನ್ನ ಗೆಲ್ಲಿಸಲೇಬೇಕು. ಇವತ್ತು ಬರಗಾಲ ಇದೆ ಬೆಂಗಳೂರಿನಲ್ಲಿ, ಕುಡಿಲಿಕ್ಕೆ ನೀರಿನ ಹಾಹಾಕಾರ ಇದೆ. ಬೆಂಗಳೂರಿಗೆ ನೀರು ಬೇಕಲ್ಲ, 60% ಮಾತ್ರ ಕಾವೇರಿ ನೀರು ಬರ್ತಾ ಇರ್ತಕ್ಕಂಥದ್ದು ಬೆಂಗಳೂರಿಗೆ. ಇನ್ನು 40% ಬೋರ್ವೆಲ್ಗಳ ಮೂಲಕ ನೀರನ್ನು ಕೊಡಬೇಕಾದಂತ ಪರಿಸ್ಥಿತಿ ಇದೆ. ನಾವು 107 ಹಳ್ಳಿಗಳಿಗೆ ನೀರು ಕೊಡಲಿಕ್ಕೆ ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೋಸ್ಕರ ನಾವು ಕಾವೇರಿ ನೀರಿನ 5ನೇ ಹಂತದ ಯೋಜನೆಯನ್ನು ಜಾರಿ ಮಾಡ್ತಾ ಇದ್ದೀವಿ. ಅದು ಜಾರಿಯಾದರೆ ಸ್ವಲ್ಪ ಸುಧಾರಣೆ ಆಗ್ತದೆ. ನಾನು ಮುಖ್ಯಮಂತ್ರಿಯಾಗಿರುವಾಗಲೇ 5ನೇ ಹಂತದ ಯೋಜನೆಗೆ ಅಡಿಗಲ್ಲನ್ನು ಹಾಕಿದ್ದು ಪ್ರಾರಂಭ ಮಾಡಿದ್ದು, ಇವತ್ತವರೆಗೆ ಮಾಡಿಲ್ಲ. ಮೇಕೆದಾಟು ಅದರ ಜೊತೆಗಾದರೆ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರಲ್ಲ. ಯಾವತ್ತಾರೂ ಒಂದಿನ ಮೇಕೆದಾಟಿಗೆ ಅನುಮತಿ ಕೊಡಿ ಅಂತ ಕೇಳಿ ಈ ತೇಜಸ್ವಿ ಸೂರ್ಯ ಕೇಳಿದ್ದಾರೆ. ಯಾವತ್ತಾದ್ರೂ ಬೆಂಗಳೂರಿಗೆ ನೀರು ಬೇಕಾ ಬೇಡ, ಮೇಕೆದಾಟು ಆಗ್ಬೇಕಾ ಬೇಡ? ಆಗ್ಬೇಕಾದ್ರೆ ಈ ಸಾರಿ ತೇಜಸ್ವಿ ಸೂರ್ಯನನ್ನ ಸೋಲಿಸ್ಲೇಬೇಕು. ಸೌಮ್ಯ ರೆಡ್ಡಿಯವರನ್ನ ಗೆಲ್ಲಿಸ್ಲೇಬೇಕು. ಇದು ಒಂದು ಭಾಗ. ಎರಡನೇ ಭಾಗ, ಯಾವತ್ತಾರು ಹುಡಿದಂತೆ ನಡೆದಿದ್ದಾರ ಕೇಂದ್ರ ಸರ್ಕಾರ? ನರೇಂದ್ರ ಮೋದಿಯವರು ಹೇಳದಂತ ಮಾತುಗಳು 2014ರಲ್ಲಿ ಇವತ್ತು ಇಡೀ ದೇಶದಲ್ಲಿ ಭ್ರಮೆಯನ್ನ ಹುಟ್ಟಿಸಿದ್ರು. ಅವ್ರು ಹೇಳದಂತ ಭರವಸೆಗಳನ್ನು ಈಡೇರಿಸಿದಾರ? 15 ಲಕ್ಷ ತಂದುಕೊಡ್ತೀನಿ ಅಂತಂದ್ರೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರ? ಅಚ್ಚೇ ದಿನ ಆಯೋಗ ಅಂತಂದ್ರು ಆಯ್ತಾ? ಎಲ್ಲ ಬೆಲೆಗಳು ಕಡಿಮೆ ಆಗುವ ಆಹಾರ ಪದಾರ್ಥಗಳ ಬೆಲೆ ಕಡಿಮೆ ಆಯ್ತಾ? ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ? ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ? ಡೀಸೆಲ್ ಬೆಲೆ ಕಡಿಮೆ ಆಯ್ತಾ? ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಯ್ತಾ? ಮಾಡ್ಲಿಲ್ಲ. ಹತ್ತು ವರ್ಷಗಳು ಪ್ರಧಾನಮಂತ್ರಿಯಾಗಿ ಬರೀ ಬಿಜೆಪಿ ಸರ್ಕಾರ ಸುಳ್ಳುಗಳನ್ನ ಹೇಳಿರೋದು ಬಿಟ್ರೆ ಅವರು ಹೇಳದಂತ ಭರವಸೆಗಳನ್ನ ಈಡೇರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಲ್ಲ. ನಾವು ಕಾಂಗ್ರೆಸ್ ಸರ್ಕಾರ ಹುಡ್ದಂತೆ ನಡೆದಿದ್ದೆ ಮಾಡಿದೀವ. ಈಗ ಅಲ್ಲೆಲ್ಲ ಬಸ್ಗಳು ಫ್ರೀಯಾಗಿ ತಿರುಗಾಡ್ತಾ ಇದೀರ ಇಲ್ಲ? ರಾಮಲಿಂಗ ರೆಡ್ಡಿಯವ್ರ ಬಸ್ಸು, KSRTC ಬಸ್ಸು, ಅದನ್ನು ತಿರುಗಾಡ್ತಾ ಇದೀರ ಇಲ್ಲ? ನೀವು ಬೇರೆಯವ್ರಿಗೂ ಹೇಳ್ಬೇಕಲ್ವ? ಎಲ್ಲರಿಗೂ ನಿಮ್ಮ ಮನೆ ಯಜಮಾನರುಗಳಿಗೂ ಕೂಡ ಹೇಳ್ಬೇಕು, ಹೆಣ್ಮಕ್ಳಿಗೂ ಕೂಡ ಹೇಳ್ಬೇಕು. ನಾವು 5 ಕೆಜಿ ಅಕ್ಕಿ ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದ್ರು, ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದು, ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದೀವೋ ಇಲ್ಲ? ನಿಮಗೆ ಫ್ರೀಯಾಗಿ 200 ಯೂನಿಟ್ವರೆಗೆ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ದು, ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದ್ದೀವಿ. ಯುವ ನಿಧಿ, ಯುವಕರಿಗೆ ಕೆಲಸ ಇಲ್ಲಿರ್ತಕ್ಕಂಥ ಗ್ರಾಜ್ಯುಯೇಟ್ಗಳಿಗೆ 2 ವರ್ಷದವರೆಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತಾ ಇದ್ದೀವಿ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ. ಇದು ನಿರುದ್ಯೋಗ ಭತ್ಯೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ. 5 ಗ್ಯಾರಂಟಿಗಳನ್ನು ಕೂಡ ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಜಾರಿ ಮಾಡಿದ್ದೀವಿ.
ನಾವು ನುಡಿದಂತೆ ನಡೆದಿದ್ದೇವೋ ಇಲ್ಲ, ನಡೆದಿದ್ದೀವಲ್ಲ, ಮತ್ತೆ ನಮ್ಗೆ ಆಶೀರ್ವಾದ ಮಾಡ್ಕೊಂತಲ್ವ, ಮಾಡ್ತಿದೀಯಲ್ವಾ? ಸೋಮ್ಯಾರೆಡ್ಡಿ ಅವರಿಗೆ 26ನೇ ತಾರೀಕು ಮತಗಟ್ಟೆಗೆ ಹೋಗಿ ಅವರ ಗುರುತು ಯಾವುದು? ಅಷ್ಟ ಅಷ್ಟದ ಗುರುತು, ಅಷ್ಟದ ಗುರುತಿನ ಮುಂದೆ ಬಟನ್ ಒತ್ತಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು. ನೀವು ಮಾಡೋದ್ರ ಜೊತೆಗೆ ಬೇರೆಯವ್ರಿಗೂ ಅದನ್ನ 26ನೇ ತಾರೀಕು ಮಾಡಿ ನಿಮ್ಮನ್ನೆಲ್ಲ ಮನವಿ ಮಾಡ್ಲಿಕ್ಕೋಸ್ಕರ ನಾನು ಬಂದಿದ್ದೀನಿ. ದಯವಿಟ್ಟು ಆಶೀರ್ವಾದ ಮಾಡ್ತೀನಿ ಅಲ್ವಾ? ಸೌಮ್ಯಾರೆಡ್ಡಿ ಅವರಿಗೆ ಸಹಾಯ ಮಾಡ್ತೀನಿ ಅಲ್ವಾ? ನಿಮ್ಮೆಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.